ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೆಲ್ಲ ಅವಂದೇ ಕೆಲಸ ಅತ್ತೆ, ಖಂಡಿತವಾಗ್ಲೂ ಇದು ಅಭಿದೆ ಕುತಂತ್ರ. ಅವನು ನಮ್ಮ ಇಂದ್ರ ತುಳಸಿಗೇನೋ ಮಾಡಿರ್ತಾನೆ ಮಾವ. ದಯವಿಟ್ಟು ನನ್ನ ಮಾತು ನಂಬಿ, ಇದನ್ನೆಲ್ಲ ನಂಬಕ್ ಹೋಗ್ಬೇಡಿ ಮಾವ. ಏನ್ ನಂಬದೆ ಇರೋದು? ಏನು ಎಲ್ಲರೂ ಸೇರ್ಕೊಂಡು ನಾಟಕ ಆಡ್ತಿದ್ದೀರೇನೋ? ನಾಟಕ ಆಡ್ತಿದ್ದೀರೇನೋ? ಬಿಡು ಅತ್ತಿಗೆ, ನೀನ್ ಹೋಗು ಅತ್ತಿಗೆ. ಇದು ನನ್ನ ಮಗಳು ಬಾಳಿನ ವಿಷಯ, ಇವನ್ ಮಾತ್ರ ನನ್ ಸುಮ್ಕೆ ಬಿಡಕ್ಕಿಲ್ಲ. ಇವನಿಗೆಲ್ಲ ಗೊತ್ತಿದ್ದೆ ಅವ್ಳು ಓಡಾಗಿರೋದು. ನಿಂಗೆಲ್ಲ ಗೊತ್ತೈತೆ ಯೋಳ? ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲ. ಇಲ್ಲ ಕಣೋ, ನಿನಗೆಲ್ಲ ವಿಷಯ ಗೊತ್ತದೆ. ಅವರಿಬ್ಬರನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ಅಭಿ ಎಲ್ಲ ಅವನೇ. ಯೋಳೋ ಮಾತಾಡು, ದಯವಿಟ್ಟು ನನ್ನ ಮಾತು ಕೇಳಿ. ಸುಳ್ಳು ಬಗುಳ್ ಬೇಡ. ಅವರಿಬ್ಬರನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಯೋಳೋ? ಅಭಿ ಎಲ್ಲ ಅವನೇ. ಯೋಳೋ ಅತ್ತೆ, ನೀವು ಇದನ್ನ ನಂಬ್ತೀರಾ ಅತ್ತೆ? ಏನಪ್ಪ ಶಿವರಾಜ ಹಿಂಗ್ ಹೇಳ್ತಿದ್ಯಾ? ಸೂರ್ಯನ್ಗೆ ಕಳಂಕ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ನನ್ ಸೊಸೆ ತುಳಸಿನು ಅಷ್ಟೇ, ಸೂರ್ಯನ್ ಅಷ್ಟೇ ಪವಿತ್ರಳು. ಅವಳನ್ನ ಮುಟ್ಟೋದಿರ್ಲಿ, ಅವಳ ಬಗ್ಗೆ ಕೆಟ್ಟದಾಗ ಯಾರಾದ್ರೂ ನೆನ್ಸ್ಕೊಂಡ್ರು ಅವರು ಸುಟ್ಟೋಗ್ತಾರೆ. ಕತ್ತೆಗೇನ್ ಗೊತ್ತು ಕಸ್ತೂರಿ ಗಮ್ಮ? ಶಿವರಾಜ ನನಗ್ ನಂಬಿಕೆ ಇದೆ, ನೀನ್ ತಲೆ ಕೆಡ್ಸ್ಕೋಬೇಡ ಮಗ. ಆಹಾಹ, ಇವನ್ ಯಾಕ್ ತಲೆ ಕೆಡ್ಸ್ಕೊಂತಾನೆ ಅತ್ತಿಗೆ? ಇವನ್ ಮನೆ ತಂದಾಗೆ ಹೆಣ್ಮಕ್ಳು ಓಡಾಗದೇನ್ ಹೊಸ್ದಲ್ವಲ್ಲ. ಸ್ವಲ್ಪ ದಿವಸದ ಹಿಂದೆ ನಿನ್ ಹೆಂಡತಿ ಆ ರಾಮನ್ ಜೊತೆಗ್ ಓಡೋದ್ಲು, ಆಗ ನೀನು ನಿನ್ ತಂಗಿ ಇಬ್ರು ಸೇರ್ಕೊಂಡು ಅದನ್ನ ಮುಚ್ಚಾಕ್ಬಿಟ್ರಿ. ಇವತ್ತು ನಿನ್ ತಂಗಿ ನನ್ನ ಅಳಿಯನ್ ಜೊತೆಗ್ ಓಡೋಗವಳೆ, ನೀನು ನಿನ್ ಹೆಂಡತಿ ಇಬ್ರು ಸೇರ್ಕೊಂಡು ಅದನ್ನ ಮುಚ್ಚಾಕ್ಬಿಡ್ರಿ. ನಿಮ್ದು ಒಂದು ಕುಟುಂಬ, ನಿನ್ ತಂಗಿದು ಒಂದು ಬಾಳು. ಕಂಡವ್ರ ಗಂಡನ್ನ ಬುಟ್ಟಿಗೆ ಹಾಕೊಂಡು ಓಡಿಸ್ಕೊಂಡು ಹೋಗವಳಲ್ಲ, ಥೂ, ಅವಳ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮುಚ್ಚಿ ಬಾಯಿ ಸಾಕು. ಇನ್ನೊಂದು ಮಾತಾಡಿದ್ರು ನಿಮ್ಮ ಮುನ್ನಾಲ್ಗನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ಕೇವಲ ಈ ಲೆಟ್ರ್ ಹಿಡ್ಕೊಂಡು ನನ್ನ ತಂಗಿನ ತಪ್ಪ ಮಾಡಿದಾಳೆ ಅಂತ ಹೇಳ್ತಾ ಇದ್ದೀರಾ? ನಿಮಗ್ ನನ್ನ ತಂಗಿ ಬಗ್ಗೆ ಗೊತ್ತಿಲ್ವಾ ಮಾವ? ನನ್ನ ತಂಗಿ ಯಾವತ್ತಿದ್ರು ಬೆಂಕಿ ಬೆಂಕಿಯಾಗೇ ಇರ್ತಾಳೆ. ನನ್ನ ತಂಗಿ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ನಿರೂಪಿಸೋವರೆಗೂ ಈ ಮನೆ ಹೊಸಲು ತುಳಿಯಲ್ಲ. ನನ್ನ ತಂಗಿನ ಈ ಮನೆ ಕರ್ಕೊಂಡು ಬಂದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಏನಮ್ಮ ಎದ್ದೇಳು,
ಪಿಸಿ, ಗಾಡೀಲಿ ನೀರಿದೆ, ತಗೊಂಡ್ ಬಾ. ಸರಿ ಮೇಡಮ್. ಓ, ಪೊಲೀಸು? ಏನಮ್ಮ, ಮೇಡಮ್ ತಗೊಳ್ಳಿ. ಎದ್ದೇಳು. ಕುಡಿಯಮ್ಮ. ಥ್ಯಾಂಕ್ ಯು ಮೇಡಮ್, ನಾನು ಇನ್ನು ಬರ್ತೀನಿ. ನಿಂತ್ಕೊಮ್ಮ. ಇಲ್ಲಿ ಯಾಕೆ ಬಂದಿದ್ದೆ? ತಲೆ ಸುತ್ತಿ ಯಾಕೆ ಬಿದ್ದಿದ್ದೆ? ನಿನಗೇನಾದರೂ ಸಮಸ್ಯೆನಾ? ಏನಿಲ್ಲ ಮೇಡಮ್, ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಸದ್ಯ ತುಳಸಿ ನನ್ನ ಬಗ್ಗೆ ಏನೂ ಹೇಳಲಿಲ್ಲ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ ಮೇಡಮ್. ಒಂದು ನಿಮಿಷ ಇರಮ್ಮ. ನಿನ್ನ ಹೆಸರೇನು? ತುಳಸಿ. ನಿನ್ನ ನೋಡ್ತಾ ಇದ್ರೆ ಏನೋ ಪ್ರಾಬ್ಲಮ್ ಅಲ್ಲಿದ್ಯಾ ಅನ್ಸುತ್ತೆ. ಏನಮ್ಮ ಅದು? ಮುಚ್ಚು ಮರೆ ಮಾಡದೆ ನನ್ನ ಮುಂದೆ ಧೈರ್ಯವಾಗಿ ಹೇಳು, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಏನೂ ಇಲ್ಲ ಮೇಡಮ್. ಹೇಳು ತುಳಸಿ, ಅದೇನೇ ಇದ್ರೂ ನನ್ನ ಮುಂದೆ ಹೇಳ್ಕೋ. ಯಾಕೆಂದ್ರೆ ನಿನ್ನ ಮುಖ ನೋಡ್ತಾ ಇದ್ರೆ ನೀನು ಯಾರಿಗೋ ಹೆದರ್ಕೊಳ್ತಾ ಇದೆಯಾ ಅನ್ಸುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಮ್ಮ ತುಳಸಿ, ಏನು ನಿನ್ನ ಪ್ರಾಬ್ಲಮ್ಮು? ಮೇಡಮ್, ಅಭಿ ಅನ್ನೋನು ನನ್ನ ಗಂಡನ್ನ ಧೈರ್ಯವಾಗಿ ಆ ಲೊಕೇಶನ್ ಎಲ್ಲಿದೆ ಅಂತ ತೋರಿಸು. ಬಾ ತುಳಸಿ, ಬಾ. ಅಣ್ಣಾಟಿ, ಏ ತುಳಸಿ, ನಾನಷ್ಟು ಹೇಳಿದ್ರು ಪೊಲೀಸವ್ರಿಗೆಲ್ಲ ವಿಷಯ ಹೇಳಿದ್ಯಲ್ಲ, ಬಾರೆ. ಪೊಲೀಸರು ಮುಂದೇನೆ ನಿನ್ನ ಗಂಡನ ಪೀಸ್ ಪೀಸ್ ಮಾಡ್ತೀನಿ, ಬಾ. ನಿನಗ್ ಒದ್ದಾಡೋದಕ್ಕೂ ಜಾಸ್ತಿ ಟೈಮ್ ಇಲ್ಲ ಕಣೋ. ನಿನ್ ಹೆಂಡತಿ ನಿನ್ ಸಾವನ್ನ ಸೆರಗಲ್ ಕಟ್ಕೊಂಡ್ ಬರ್ತಿದ್ದಾಳೆ. ನಾನ್ ಎಷ್ಟ್ ಹೇಳಿದ್ರು ಕೇಳ್ದೆ, ಪೊಲೀಸ್ ಅವ್ರನ್ನ ಜೊತೆಲ್ ಕರ್ಕೊಂಡ್ ಬರ್ತಿದ್ದಾಳೆ. ಇಬ್ರು ನನ್ನ ಅರೆಸ್ಟ್ ಮಾಡಿ ನಿನ್ನ ಕಾಪಾಡ್ಬೇಕು ಅನ್ಕೊಂಡಿದ್ದಾರೆ. ಇಲ್ನೋಡು, ಅದ್ಯಾವುದೂ ನಡೆಯಲ್ಲ.
ಅವ್ರು ಬರೋವರೆಗೂ ನಾನೇನ್ ಕಡ್ಲೆಪುರಿ ತಿಂತಿರ್ತೀನ? ನಾನೀ ಕಾಡ್ ಬಿಟ್ಟು ಹೋದ್ರೆ ನೀನು ಈ ಭೂಮಿನೇ ಬಿಟ್ಟು ಹೋಗೋ ತರ ಮಾಡ್ತೀನಿ. ನಾನ್ ಯಾರನ್ನ ಬಿಟ್ರೋ ನಿನ್ ಹೆಂಡ್ತಿನ್ ಮಾತ್ರ ಬಿಡಲ್ಲ. ಲೇ ಅಬ್ಬಿ, ನಾನ್ ಸಾಯ್ತಿದ್ರು ನನ್ ಹೆಂಡ್ತಿನ ನಾನು ಕಾಪಾಡ್ತೀನಿ ಕಣೋ. ಅದಕ್ಕೆ ನಿನಗೆ ದಾರಿ ಇದ್ರೆ ತಾನೆ. ಇಲ್ಲಿ ನೋಡು, ಈ ರಿಮೋಟ್ ಅಲ್ಲಿರೋ ಒಂದೇ ಒಂದ್ ಬಟನ್ನ ಪ್ರೆಸ್ ಮಾಡಿದ್ರೆ ನೀನು ಪಟ್ ಅಂತ ಬ್ಲಾಸ್ಟ್ ಆಗ್ತೀಯ. ಇದೆ ನಿನ್ನ ಮೇಲೆ ಕರ್ಕೊಂಡು ಹೋಗೋದು. ಇದು ನನ್ನ ಮಾತ್ರ ಅಲ್ಲ, ನಿನ್ನನ್ನು ಸೇರ್ಸೆ ಮೇಲೆ ಕರ್ಕೊಂಡು ಹೋಗುತ್ತೆ. ನಿನ್ನ ಬಿಟ್ಟು ನಾನು ಸಾಯಲ್ಲ ಕಣೋ. ಹೇಯ್, ಅಷ್ಟೊಂದು ಕೊಬ್ಬೇನೋ ನಿನ್ಗೆ? ಹಾಗಿದ್ರೆ ಈಗಲೇ ಸಾಯಿ. ಹೇಯ್, ನಾನು ಈಗಲೇ ಸಾಯಕ್ಕೆ ರೆಡಿ ಕಣೋ. ಕೊಲ್ಲೋ ಕೊಲ್ಲೋ ನನ್ನನ್ನ. ನನಗ್ ಗೊತ್ತು ಕಣೋ, ನಿನ್ನ ಇವಾಗ್ಲೇ ಸಾಯಿಸಿದ್ರೆ ತುಳಸಿ ತಪ್ಪಿಸ್ಕೊಬಿಡ್ತಾಳೆ. ಒಂದೇ ಕಲ್ಲಲ್ಲಿ ಎರಡ್ ಹಕ್ಕಿ ನೋಡಿಬೇಕು. ನೀನ್ ಸಾಯ್ಬೇಕು, ತುಳಸಿ ನನಗ್ ಸಿಗ್ಬೇಕು. ಅಲ್ಲಿವರೆಗೂ ನಿನಗ್ ಪ್ರಾಣ ಭಿಕ್ಷೆ ಕೊಡ್ತೀನಿ. ಒದ್ದಾಡ್ತಾ ನೀನ್ ಅಲ್ಲೇ ಬಿದ್ದಿರು. ಏಯ್ ಏಯ್ ಅಬ್ಬೆ, ಆ ಮಾನ್ ಗೆಟ್ಟು ತುಳಸಿ ನೋಡಿರೆ, ನನ್ನ ಅಳಿಯನ್ ಕರ್ಕೊಂಡು ಓಡೋಗವಳೆ. ಅವ್ರ ಅಣ್ಣ ಶಿವರಾಜು ನಮ್ಗೆ ಸವಾಲ್ ಹಾಕ್ ಹೋಗ್ತಾವ್ನೆ. ನೀನ್ ನೋಡಿರೆ, ಇದನ್ನೆಲ್ಲ ನೋಡ್ಕೊಂಡು ಒಳ್ಳೆ ಬಿದ್ರು ಗೊಂಬೆ ಕುಂತ್ಕೊಂಡಂಗ್ ಕುಂತ್ಕೊಂಡಿದ್ಯಲ್ಲಣ್ಣ, ಇದು ಸರಿಯೇನಣ್ಣ? ಏ ಸರ್ವಮಂಗಳ, ಸ್ವಲ್ಪ ಬಾಯಿ ಮುಚ್ಕೊಂಡಿರೆ. ಸತ್ಯ ಏನು ಅಂತ ಗೊತ್ತಾಗದೆ ನಿನ್ ಪಾಡು ನೀನು ಬೊಬ್ಬೆ ಹೊಡಿಬೇಡ. ಅದಕ್ಕೆ ಮಾತಾಡ್ಬೇಡ ನೀನು. ಆಮೇಕ್ ನನ್ನ ಅತ್ತಿಗೆ ಅಂತಾನು ನೋಡಕ್ಕಿಲ್ಲ. ನಾನೊಬ್ಳೆ ಬೊಬ್ಬೆ ಹೊಡಿಯೋದಿಕ್ಕೆ ನಿನ್ನ ಆ ಮಾನ್ಗೆಟ್ಟ ಸೊಸೆಯಿಂದ ನನ್ ಮಗಳ ಜೀವನ ಮಾತ್ರ ಹಾಳಾಗಿಲ್ಲ, ನಿನ್ ಮುದ್ದಿನ ಮಗ ಇಂದ್ರನ್ ಜೀವನನು ಹಾಳಾಗೋಗೈತೆ. ಅವನು ಸೇರ್ಸ್ಕೊಂಡೆ ನಾನು ಮಾತಾಡ್ತಾ ಇವ್ನಿ. ಅಣ್ಣ, ಇವತ್ತಿನವರೆಗೂ ನಿನ್ ನನಗಂತೂ ಒಳ್ಳೆ ಅಣ್ಣ ಆಗ್ಲಿಲ್ಲ. ನಿನ್ ಮಗನ್ಗರ ಒಳ್ಳೆ ಅಪ್ಪ ಆಗು. ಈ ತುಳಸಿ ಮಾಡಿರೋ ಕೆಲ್ಸಕ್ಕೆ ಹೆಂಗ್ಸಾಗಿ ನನ್ನ ರಕ್ತನೇ ಕೊತ ಕೊತ ಅಂತ ಕುದಿತಾದೆ. ನಿನಗೇನು ಆಗ್ತಾ ಇಲ್ವಾ ಅಣ್ಣ? ಒಳ್ಳೆ ಕಲ್ ಬಂಡೆ ಕಲ್ ಬಂಡೆ ಕುತ್ಕೊಂಡಂಗ್ ಕುತ್ಕೊಂಡಿದ್ಯಲ್ಲ. ಈ ಕಾವ್ಯ ಹಾಕಿದ ಮ್ಯಾಕೆ ನಿನ್ ಮಾನ ಮರ್ಯಾದೆ ರೋಸ ಗೀಸ ಎಲ್ಲ ಬಿಟ್ಬಿಟ್ಟ ಹೆಂಗೆ? ಸರ್ವಮಂಗಳ, ನಿನ್ ಸಾನೆ ಮಾತಾಡ್ತಿದ್ಯಾ? ನಾನು ಮಾತಾಡ್ದೇ ಇರೋದಿಕ್ಕೆ ನಿನ್ ಸೊಸೆ ಏನ್ ಕಮ್ಮಿ ಮಾಡಿ ಹೋಗೋಳ ಅತ್ಗೆ? ನೋಡತ್ಗೆ, ಇನ್ ಮ್ಯಾಕೆ ನಾನ್ ಯಾರ ಮಾತನ್ನು ಕೇಳಕ್ಕಿಲ್ಲ. ಆ ಮೋಸ್ಗಾತಿನ ಮಾತ್ರ ನಾನ್ ಸುಮ್ಕೆ ಬಿಡಕ್ಕಿಲ್ಲ. ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರ ಎಲ್ಲದರ ಹುಡುಕಿ ಸೊಂಟ ಮುರ್ದು ಕರ್ಕೊಂಡ್ ಬರಂಗ್ ಮಾಡ್ತೀನಿ. ಆ ಸವಾಲ ಹೋದ್ನಲ್ಲ ಶಿವರಾಜು, ಅವನ್ ಮಕ್ ಮಸಿ ಬಳಿತೀನಿ ನೋಡ್ತಾ ಇರು. ಏ ಭಾರ್ಗವಿ, ಏ ಭಾರ್ಗವಿ ಬಾರೆ. ಇವ್ರ ಮುಂದೆ ಹತ್ಕೊಂಡು ಕೂತ್ಕೊಂಡ್ರೆ ನಿನ್ ನ್ಯಾಯ ಸಿಗಕ್ಕಿಲ್ಲ ಕಣೆ. ನನಗ್ ಎಲ್ ನ್ಯಾಯ ಸಿಗ್ತದೆ ಅಂತ ಗೊತ್ತು. ನಡಿ ಸರ್ವಮಂಗಳ, ಬಾರೆ. ಏ ಸರ್ವಮಂಗಳ, ಸ್ವಲ್ಪ ನಿಂತ್ಕೋ. ಏನು ಎತ್ತ ಅಂತ ತಿಳ್ಕೊಳ್ದೆ ಪೊಲೀಸ್ನವ್ರಿಗೆ ಹೋಗಿ ದೂರು ಕೊಟ್ರೆ ನಮ್ಮ ಮನೆ ಮಾನ ಮರ್ಯಾದೆ ಹೋಗಕ್ಕಿಲ್ವಾ? ಓಹೋಹೋ, ಮಾನ ಮರ್ವಾದೆ ಅನ್ನೋದು ಇನ್ನೂ ಅದ ಅತ್ಗೆ? ಯಾವಾಗ ನಿನ್ ಮುದ್ದಿನ ಸೊಸೆ ನನ್ನ ಅಳಿಯನ್ ಜೊತೆ ಓಡೋದ್ಲೋ, ಆವಾಗ್ಲೇ ಎಲ್ಲ ಎಕ್ಕುಟ್ಟೋಯ್ತು. ಸರ್ವಮಂಗಳ, ನಮ್ ತುಳಸಿ ಅಂತವಳು ಅಲ್ಲ ಕಣೆ. ಚೆನ್ನಾಗಿ ವಿಚಾರಿಸಿ ಸತ್ಯ ಏನು ಅಂತ ತಿಳ್ಕೊಂಡು ಆಮೇಲೆ ಒಂದ್ ನಿರ್ಧಾರಕ್ಕೆ ಬರೋಣ. ಅಲ್ಲಿವರೆಗೂ ತೆಪ್ಪಗಿರ್ತೀಯ? ಏನ್ ವಿಚಾರ್ಸೋದು, ಏನ್ ವಿಚಾರ್ಸೋದು ಅದ್ಗೆ? ಇನ್ ಮ್ಯಾಕೆ ವಿಚಾರ್ಸೋದು ಗಿಚಾರ್ಸೋದು ಏನು ಇಲ್ಲ. ಇನ್ ಮ್ಯಾಕೆ ಏನಿದ್ರು ದಬಾಯಿಸದೆಯ. ಅಲ್ಲಿ ನಿನ್ ಕಣ್ಣು ಮುಂದೆ ಕಣ್ಣೀರ್ ಹಾಕೊಂಡು ನನ್ ಮಗಳು ಕುಂತವಳಲ್ಲ, ಅವಳ ಕಣ್ಣೀರಿಗೆ ಏನ್ ಉತ್ತರ ಕೊಡ್ತೀಯ? ಏಳತ್ಗೆ
ಅದೇನು ಉತ್ತರ ಕೊಡ್ತೀಯ ಕೊಡು ನೋಡೋಣ. ಉತ್ತರ ಕೊಡಕ್ ಆಗಕ್ಕಿಲ್ಲ ಅಲ್ಲ, ದೊಡ್ಡದಾಗಿ ಯೋಳಕ್ ಬಂದ್ಬಿಟ್ಲು ಸರ್ಕ ಕಡಿಕೆ. ಏಯ್ ಇನ್ನು ಏನೇ ಕುಂತಿದ್ಯಾ ಬಾ. ಅಮ್ಮ ಸರ್ವಮಂಗಳ 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 ಹೊಸಿ ನನ್ ಮಾತು ಕೇಳು. ಸರ್ವಮಂಗಳ ಹೋಗ್ತಾ ಇದ್ದಾಳೆ, ಹೋಗಿ ಅವಳ ತಡೀರಿ, ಹೋಗ್ಬೇಡ ಅಂತ ಹೇಳ್ರಿ. ಪೊಲೀಸ್ನವ್ರಿಗೆ ದೂರ್ ಕೊಡ್ತಾಳಂತೆ, ಬೇಡ ಅಂತ ಹೇಳೋಗ್ರಿ, ಹೋಗ್ರಿ ಹೇಳ್ರಿ. ಯಾಕ್ರಿ ಸುಮ್ನೆ ಕೂತೆ ಇದ್ದೀರಲ್ಲ, ಅವಳು ಹೊಂಟೋದ್ಲು ರೀ, ಹೇಗಾದ್ರೂ ಮಾಡಿ ಅವಳಗ್ ಸಮಾಧಾನ ಮಾಡಿ ಬಾ ಅಂತ ಹೇಳ್ರಿ, ಹೋಗ್ರಿ. ಅವಳಿಗೆ ಏನಾದ್ರೂ ಹೇಳಿ ಬೇಡ ಅಂತ ಹೇಳ್ರಿ, ಎದ್ ಹೇಳ್ರಿ. ಏನೇ ಹೇಳಿ ಏನೇ ಹೇಳ, ಮೊದ್ಲೇ ಅವಳು ನೋವಿನಲ್ಲಿದ್ದಾಳೆ, ಅವಳು ಮಗಳ ಬಾಳು ಹಳಸಿದ ಅನ್ನ ಆಗಿದೆ. ಇಲ್ಲಿ ನಾನೇ ಗುಂಡಿಲ್ ಬಿದ್ದು ಒತ್ತಾಡ್ತಾ ಇದ್ದೀನಿ, ಅಂಥದ್ರಲ್ಲಿ ಅವಳಿಗೇನೇ ಸಮಾಧಾನ ಹೇಳಿ? ನಿನ್ ಸೊಸೆ ನಮ್ಮ ಮನೇನೆ ಹಾಳು ಮಾಡಿಬಿಟ್ಲಲ್ಲೇ. ಈ ವಿಷಯ ಗೊತ್ತಾದ್ರೆ ನನ್ನ ಮಗ ಅದನ್ನ ಹೇಗೆ ಸಹಿಸ್ಕೋತಾನೆ? ನನ್ನ ಮಗ ಮೂರು ಹೊತ್ತು ಬಂಗಾರಿ ಬಂಗಾರಿ ಅಂತಿದ್ದ, ಅಂಥವ್ನ ಬಾಯಿಗೆ ಮಣ್ಣು ಹಾಕ್ಬಿಡ್ಲಲ್ಲೆ ನಿನ್ ಸೊಸೆ. ಇದನ್ನು ಕೇಳಿ ನನ್ನ ಮಗ ಜೀವಂತವಾಗಿರ್ತಾನೆ. ಅಯ್ಯೋ ಅಯ್ಯೋ ಭಗವಂತ, ನಿಮ್ಗೆಲ್ಲ ಸೇವೆನೂ ಮಾಡಿದ್ನಲ್ಲಪ್ಪ, ಆದ್ರೂ ನನ್ನ ಮನೆನ ನರ್ಕ ಮಾಡಿಬಿಟ್ಟೆ ನೀನು. ಅಯ್ಯೋ ನಿನ್ನ ಕೈ ಮುಗಿದ್ರು ಕಲ್ಲಾಗ್ಬಿಟ್ಟಿಯಲ್ಲಪ್ಪ ಭಗವಂತ. ಅಯ್ಯೋ ದೇವ್ರೇ ನಾನೇನ್ ಮಾಡ್ಲಿ, ನನ್ಗೊಂದು ಗೊತ್ತಾಯ್ತಿಲ್ವಲ್ಲ. ಶಿವರಾಜು ಯಾಕಪ್ಪ ಏನಾಯ್ತು? ಏನಾಯ್ತು ಅಂತ ಹೇಳಿ ಅಳಿ ಅಂದ್ರೆ ಶಿವು ಯಾಕಪ್ಪ ಹಿಂಗ್ ಕುಂತ್ಬಿಟ್ಟೆ? ಇಂದ್ರನು ತಿಳಿಸಿ ಎಲ್ಲವರೇ ಗೊತ್ತಾಯ್ತೇನಪ್ಪ? ಗೊತ್ತಿಲ್ಲ ಅಜ್ಜಿ. ಅದೇನಾಯ್ತು ಅಂತ ಹೇಳ್ ಬರ್ದ ಅಳಿ ಅಂದ್ರೆ ಮಾವ ಏನಾಯ್ತು? ಮಾವ ಯಾಕೆ ಅಳ್ತಾ ಇದ್ದೀರಾ? ಇಬ್ರು ಸೇರ್ಕೊಂಡೇ ಬಿರುದಿ ಮಾಡೋರೆ, ಇಬ್ರು ಕಟ್ಕೊಂಡವ್ರಿಗೆ ದ್ರೋಹ ಮಾಡೋರೆ, ಈಗ ಇನ್ನೊಂದ್ ಕಡೆಗೆ ಹೋಗಿ ಗುಂಡಾಗ್ ಸಂಸಾರ ಮಾಡ್ತಾವ್ರೆ. ತುಳ್ಸಿ ಒನ್ ಅಭಿ 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 ಪ್ಲೀಸ್ ಅಭಿ ಬೇಡ ಅಭಿ. ಟೂ ಅಭಿ ನನ್ ಮಾತು ಕೇಳು ಅಭಿ ಪ್ಲೀಸ್ ಅಭಿ. ತುಳಸಿ ತ್ರೀ ಹೇಳ್ತಿದ್ದೀನಿ ಬೇಡ ಅಭಿ ಪ್ಲೀಸ್ ಅಭಿ ಬಿಟ್ಬಿಡ ಅಭಿ. ಸಾಧ್ಯನೇ ಇಲ್ಲ ಕಣೆ. ಮಾವ ಮಾವ ಮಾವ
ನೀವೆಲ್ಲ ಆ ಕಡೆ ಎಲ್ಲ ಚೆಕ್ ಮಾಡಿ ಬಿಡಿ, ನನ್ನ ಬೇಡ ತುಳಸಿ. ತುಳಸಿ ಇಲ್ಲಡು, ಇದು ಗೊಂಬೆ, ನಿನ್ ಗಂಡ ಅಲ್ಲ, ಗೊಂಬೆ ಇದು ನೋಡು. ಮೇಡಮ್ ಫೋನ್ ರಿಂಗ್ ಆಗ್ತಾ ಇದೆ, ತಗೊಳ್ಳಿ ಮೇಡಮ್. ಈ ತುಳಸಿ, ಪೊಲೀಸ್ ಅವ್ರನ್ನ ಕರ್ಕೊಂಡು ನನ್ನ ಅರೆಸ್ಟ್ ಮಾಡ್ಸಕ್ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ಈ ಸರ್ತಿನೂ ನಿನ್ನ ಬೇರೆ ಜಾಗಕ್ಕೆ ಬರೋದಕ್ಕೆ ಹೇಳಿದ್ದು. ನನ್ನ ಯಾಮಾರ್ಸೋದಕ್ಕೆ ನೋಡ್ತೀಯಾ? ಡಮ್ಮಿ ಗೊಂಬೆ ಇಟ್ಟು ಬ್ಲಾಸ್ಟ್ ಮಾಡಿ ನಿನ್ನನ್ನು ಹೇಗೆ ಯಾಮಾರಿಸ್ತೆ ನೋಡು. ನೆಕ್ಸ್ಟ್ ಟೈಮ್ ಹೀಗೇನಾದರೂ ಮಾಡಿದ್ರೆ ಗೊಂಬೆಗೆ ಆದ್ಗತಿನೇ ನಿನ್ನ ಗಂಡನಿಗೂ ಆಗತ್ತೆ. ಇಲ್ಲ ಇಲ್ಲ ಅಬ್ಬೆ, ನಾನು ಹಾಗೆ ಮಾಡಲ್ಲ ಅಬ್ಬೆ. ಅವಾಗಲೂ ಇದೇ ಥರ ಇಲ್ಲ ಇಲ್ಲ ಅಂತ ಹೇಳಿ ನನ್ನ ಹತ್ರನೇ ಛತ್ರಿ ಆಟ ಆಡಿದ್ಯಾ? ನೀನ್ ಕಿಲ್ಲಾಡಿ ಅಂತ ನನಗ್ ಚೆನ್ನಾಗಿ ಗೊತ್ತು ಕಣೆ. ಆದ್ರೆ ಈ ಸರಿ ಏನಾದ್ರೂ ನಿನ್ ಕಿಲ್ಲಾಡಿತನ ನನ್ನ ಹತ್ರ ತೋರ್ಸಕ್ ಹೋದ್ರೆ ಖೇಲ್ ಕತಂ, ನಾಟಕ್ ಬಂದ್. ಇಲ್ಲ ಬೆ, ಖಂಡಿತ ಇಲ್ಲ ಬೆ. ಮೊದ್ಲು ಆ ಪೊಲೀಸ್ರನ್ನ ವಾಪಸ್ ಕಳ್ಸೋ, ಆಮೇಲೆ ಎಲ್ಲಿಗೆ ಯಾವಾಗ ಹೇಗ್ ಬರ್ಬೇಕು ಅಂತ ಫೋನ್ ಮಾಡಿ ಹೇಳ್ತೀನಿ. ಸರಿ, ಇವಾಗ್ಲೇ ಬರ್ತೀನಿ ಅಬ್ಬೆ. ನೀನ್ ಎಲ್ಲಿಗೆ ಬರ್ಬೇಕು ಅಂತ ಹೇಳ್ತೀವಿ ಅಲ್ಲಿಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು? ಏಯ್, ನೀನ್ ಹೇಳೋ ಟೈಮ್ ಎಲ್ಲ ಮುಗ್ದೋಯ್ತು. ಇನ್ನೇನಿದ್ರು ನಾನ್ ಹೇಳೋದು ನಾನ್ ನೀನ್ ಕೇಳೋ ಟೈಮು, ನನಗೋಸ್ಕರ ವೆಯ್ಟ್ ಮಾಡೋ ಟೈಮು. ಕೇಳಲಿಲ್ಲ ಅಂದ್ರೆ ಗೊತ್ತಲ್ವಾ ನಿನ್ನ ಗಂಡ ಠುಂ. ತುಳಸಿ ತುಳಸಿ ತುಳಸಿ, ಏನಾಯ್ತು ತುಳಸಿ ತುಳಸಿ? ಎದ್ದೇಳು ತುಳಸಿ, ಏನಾಯ್ತು ತುಳಸಿ? ನೋಡಿ ತುಳಸಿ, ಇಂದ್ರ, ಅಭಿ, ಇವ್ರ ಮೂರ್ ಜನದ ಫೋಟೋನು ಎಲ್ಲ ಸ್ಟೇಷನ್ಗೂ ಫಾರ್ವರ್ಡ್ ಮಾಡಿ. ಇವ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರೂ ಇಮಿಡಿಯೇಟ್ ಆಗಿ ನನ್ಗೆ ಇನ್ಫಾರ್ಮ್ ಮಾಡಿ. ಎಸ್ ಮೇಡಮ್. ಇನ್ಸ್ಪೆಕ್ಟರ್ ಅಮ್ಮ, ಇನ್ಸ್ಪೆಕ್ಟರ್ ಅಮ್ಮ. ಮೇಡಮ್, ಏನಾಯ್ತು? ಅದು ಮೇಡಮ್, ಆ ಇಂದ್ರ ಮತ್ತೆ ತುಳಸಿ ಕಾಣೆ ಆಗಿದ್ದಾರೆ ಮೇಡಮ್. ಆ ತುಳಸಿ ನನ್ನ ಗಂಡನ ಜೊತೆ ಓಡ್ ಹೋಗ್ಬಿಟ್ಟಿದ್ದಾಳೆ. ಏನ್ ಹೇಳ್ತಿದ್ದೀರಾ? ಹೌದು ಇನ್ಸ್ಪೆಕ್ಟರ್ ಅಮ್ಮ, ತುಳಸಿನೂ ಅಭಿನೂ ಮದ್ವೆಗ್ ಮುಂಚೆ ಒಬ್ರಿಗೊಬ್ರು ಪಿರುತಿ ಮಾಡ್ತಾ ಇದ್ರು. ಸಂದರ್ಭಕ್ ಸಿಕ್ಬಿದ್ದು ತುಳಸಿ ಇಂದ್ರನ್ನ, ಅಭಿ ನನ್ ಮಗಳನ್ನ ಮದ್ವೆ ಆಗಿದ್ರು. ಮದ್ವೆ ಆದ್ಮೇಕಾದ್ರೂ ನೆಟ್ಟಗ್ ಬಾಳ್ಬೋದು ತಾನೆ? ಅದನ್ ಬಿಟ್ಟು ಮನೆ ಮಾನ ಮರ್ವಾದೇನೆಲ್ಲ ಬೀದಿ ಪಾಲ್ ಮಾಡಿ ಇವಾಗಿಬ್ರು ಓಡಾಗವ್ರೆ.
ನೀವ್ ಯಾವ ಆಧಾರದ ಮೇಲೆ ತುಳಸಿನೋ ಅಭಿನೋ ಓಡಾಗಿದ್ದಾರೆ ಅಂತ ಹೇಳ್ತಿದ್ದೀರಾ? ಮೇಡಮ್, ನಿಮ್ಗೆ ಆಧಾರ ತಾನೇ ಬೇಕು. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ನನ್ ಗಂಡ ಅಭಿ ಮತ್ತೆ ಅಮ್ಮನ್ಗೆ ತುಳಸಿ ಬರ್ತಿರೋ ಲೆಟರ್ ತಗೊಳ್ಳಿ ಮೇಡಮ್. ಇದನ್ನ ನೋಡಿದ್ರೆ ಇನ್ಸ್ಪೆಕ್ಟರ್ ಅಮ್ಮ, ನನ್ ಮಗಳು ಬಾಳ ಹಾಳಾಗೋಯ್ತು. ಇವಾಗ ನೀವೇ ಇವಳಗ್ ನ್ಯಾಯ ಕೊಡಿಸ್ಬೇಕು. ಮೇಡಮ್, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಮೇಡಮ್. ಆ ಹಾಳ ತುಳಸಿಯಿಂದ ನನ್ ಗಂಡನ್ ಬಿಡಿಸಿ ನನ್ ಜೀವನ ಸರಿ ಹೋಗೋ ಹಾಗೆ ನೀವೇ ಮಾಡ್ಬೇಕು ಮೇಡಮ್. ಇವಾಗ ನಾನ್ ಬೇರೆ ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ ಮಗುಗೆ ಅಪ್ಪ ಇಲ್ದಿರೋ ಹಾಗೆ ಆಗ್ಬಾರ್ದು ಮೇಡಮ್. ದಯವಿಟ್ಟು ನೀವೇ ನನ್ ಜೀವನ ಉದ್ಧಾರ ಮಾಡ್ಬೇಕು. ಇನ್ಸ್ಪೆಕ್ಟರ್ ಅಮ್ಮ, ನಿಮ್ ಕೈನೇ ಕಾಲು ಅನ್ಕೋತೀನಿ. ಇಲ್ಲ ಇಲ್ಲ, ನಿಮ್ ಕಾಲ್ನೇ ಕಾಲು ಅಂತ ಹಿಡ್ಕೊಂಡ್ ಬೋಡ್ಕಂತೀನಿ. ದಯವಿಟ್ಟು ನನ್ ಮಗಳು ಜೀವನ ಸರಿ ಮಾಡ್ಕೊಟ್ಬಿಡ್ರಮ್ಮ. ಆಯ್ತು ಸರಿ. ನಿಜವಾಗ್ಲೂ ಈ ಲೆಟರ್ ಅಲ್ಲಿ ಇರೋದು ಹ್ಯಾಂಡ್ ರೈಟಿಂಗ್ ಅವ್ರಿಬ್ಬರದೇನಾ? ಹೌದು ಮೇಡಮ್. ಇನ್ಸ್ಪೆಕ್ಟರ್, ಅಭಿನವ್ ತುಳಸಿನ ಒಬ್ರಿಗೊಬ್ರು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಅವರಿಬ್ರು ಓಡ್ ಹೋಗಿದ್ದಾರೆ. ಅದನ್ನ ನೀವು ತಿಳ್ಕೊಳ್ದೆ ನನ್ ಮಗ ಇಂದ್ರನ ಕಿಡ್ನಾಪ್ ಮಾಡಿದ್ದಾನೆ ಅಂತ ನನ್ನನ್ನ ಕರ್ಕೊಂಡ್ ಬಂದು ಸೆಲ್ ಒಳಗೆ ಹಾಕಿ ಟಾರ್ಚರ್ ಕೊಟ್ಟಿದ್ದೀರಲ್ಲ, ನಾನ್ ನಿಮ್ ಮೇಲೆ ಲೀಗಲ್ ಆಕ್ಷನ್ ತಗೋತೀನಿ. ಏನ್ ಮಾಡ್ತೀರಾ? ಮೇಡಮ್, ನಾನ್ ನಿಮ್ಗೆ ಸವಾಲ್ ಹಾಕೋದಿಲ್ಲ. ನೀವು ಹೇಗೂ ನನ್ಗೆ ಹೊಡಿಯೋದ್ ಹೊಡೆದ್ಬಿಟ್ಟಿದ್ದೀರಾ. ನನ್ ತಂಗಿ ಏನು ಗೊತ್ತಿಲ್ದಂಗೆ ಹೊಡೆದಿದ್ದಾರೆ ಅನ್ಕೊಂಡು ನಾನು ಮರ್ತು ಬಿಡ್ತೀನಿ. ದಯವಿಟ್ಟು ನನ್ನ ಆಚೆ ಬಿಟ್ಬಿಡಿ ಮೇಡಮ್, ನಿಮ್ಗೆ ಪುಣ್ಯ ಬರುತ್ತೆ. ಏ ಶೇಷಾದ್ರಿ, ನೀನು ಒಬ್ಬ ಬಿಸ್ನೆಸ್ ಮ್ಯಾನ್, ಏನು ಇಷ್ಟು ಚೀಪ್ ಆಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದೆಯಲ್ಲ. ಮೇಡಮ್, ನನಗೂ ಈಶ್ವರಿಯವ್ರಿಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಲಾಕಪ್ ಓಪನ್ ಮಾಡಿಬಿಡಿ ಮೇಡಮ್, ತಿರುಗಿ ನೋಡ್ದಂಗೆ ಓಡೋಗ್ಬಿಡ್ತೀನಿ ಮೇಡಮ್ ನಾನು. ಇನ್ಸ್ಪೆಕ್ಟರ್, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ಮೊದಲು ನನ್ನ ರಿಲೀಸ್ ಮಾಡಿ. ಕಾನ್ಸ್ಟೇಬಲ್, ಅವರಿಬ್ಬರನ್ನ ರಿಲೀಸ್ ಮಾಡಿ. ಓಕೆ ಮೇಡಮ್. ಥ್ಯಾಂಕ್ಸ್ ಮೇಡಮ್, ನೀವು ದೂರು ವರ್ಷ ಚೆನ್ನಾಗಿರಿ, ಬರ್ತೀನಿ ಮೇಡಮ್ ನಾನು. ಏನೋ ಮಿಸ್ ಆಗಿ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಯ್ತು, ಸಾರಿ. ಇಟ್ಸ್ ಓಕೆ. ನೋಡಿ, ತುಳಸಿ ಅಭಿ ಎಲ್ಲಿದ್ದಾರೆ ಅಂತ ಕಂಡುಹಿಡಿದು ನಿಮಗೆ ಫೋನ್ ಮಾಡ್ತೀವಿ, ನೀವಿನ್ನು ಹೊರಡ್ಬೋದು. ಸರಿ ಮೇಡಮ್. ಈಶ್ವರಿ ಅವರೇ, ಬನ್ನಿ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ನಿಮ್ಮ ಮನೆಗೆ. ಬನ್ನಿ ಬನ್ನಿ ನೋಡಿಯೇ.